ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನೆಸ್ ಫಿಟ್ನೆಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ ಆರ್ಮ್ ಇನ್ಕ್ಲೈನ್ಡ್ ಡಂಬಲ್ ಲ್ಯಾಟರಲ್ ರೈಸ್ ವ್ಯಾಯಾಮದ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂತದ್ದು. ಈ ಪರ್ಟಿಕ್ಯುಲರ್ ವ್ಯಾಯಾಮ ಬಂದ್ಬಿಟ್ಟು ನಮ್ಮ ಭುಜಗಳಿಗೆ ಮಾಡುವಂತ ಒಂದು ಅದ್ಭುತವಾದಂತಹ ವ್ಯಾಯಾಮ ಇದಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ವ್ಯಾಯಾಮ ನೀವು ಸರಿಯಾದ ರೀತಿ ಪರ್ಫಾರ್ಮ್ ಮಾಡಿದ್ದೆ ಆದಲ್ಲಿ ನಿಮ್ಮ ಭುಜಗಳ ಗಾತ್ರನ ಹೆಚ್ಚಿಸ್ಕೊಳ್ಬಹುದು. ಅದ್ರ ಜೊತೆಗೆ ನಿಮ್ಮ ಭುಜಗಳ ಅಗ್ಲತೆ ಏನಿದೆ, ವಿಡ್ತ್ ಏನಿದೆ, ಅದನ್ನ ಅಗ್ಲ ಮಾಡ್ಕೊಳ್ಳೋದಕ್ಕೂ ಈ ಪರ್ಟಿಕ್ಯುಲರ್ ವ್ಯಾಯಾಮ ಬಹಳ ಸುಸೂಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಮ್ಮೆಲ್ಲರೂ ಏನ್ ತಿಳಿಸ್ಕೊಡ್ತೀವಿ ಸರ್ ಅಂದ್ರೆ, ಸೆಟ್ ಅಪ್ ಅಂಡ್ ಪೋಸ್ಚರ್, ರೇಂಜ್ ಆಫ್ ಮೋಷನ್, ಎಲ್ಬೋ ಮೂವ್ಮೆಂಟ್ ಮತ್ತೆ ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು. ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ, ಇಂಥ ವಿಡಿಯೋಸ್ ನನ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಹೋಗೋಣ. ಫ್ರೆಂಡ್ಸ್, ಬಾಡಿ ಬಿಲ್ಡರ್ಸ್ ಆಗಿರ್ಬೋದು, ವೆಯ್ಟ್ ಲಿಫ್ಟರ್ಸ್ ಆಗಿರ್ಬೋದು, ಇಲ್ಲ ಪವರ್ ಲಿಫ್ಟರ್ಸ್ ಆಗಿರ್ಬೋದು, ಇವ್ರಗಳ ಭುಜಗಳ ಗಾತ್ರನ ನೋಡಿದ್ರೆ ಅವ್ರ ಭುಜಗಳ ಗಾತ್ರ ಹೆಚ್ಚಾಗಿರುತ್ತೆ, ಜಾಸ್ತಿ ಕಾಣ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅವರ ಭುಜಗಳ ಅಳತೆ ನೋಡಿದಾಗ್ಲೂ ತುಂಬಾ ಅಗ್ಲವಾಗಿ ಕಾಣ್ತಾ ಇರುತ್ತೆ. ಯಾಕೆ ಅಂದ್ರೆ ಅವರು ಭುಜಗಳನ್ನ ಸಾಕಷ್ಟು ರೀತಿಯಲ್ಲಿ ಬಳಕೆ ಮಾಡ್ತಾರೆ, ಹಾಗಾಗಿ ಅವ್ರ ಭುಜಗಳ ಗಾತ್ರ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಬಾಡಿ ಬಿಲ್ಡರ್ಸ್ ಅಂತ ನೋಡಿದಾಗ ಈ ತರ ವ್ಯಾಯಾಮಗಳನ್ನ ಜಾಸ್ತಿ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದಾಗಿ ಅವರು ನೋಡೋದಕ್ಕೂ ಅಗ್ಲವಾಗಿ ಕಾಣ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಭುಜಗಳನ್ನೇ ನೋಡಿದಾಗ ತುಂಬಾ ಹ್ಯೂಜ್ ಆಗಿ ಕಾಣ್ತಾ ಇರುತ್ತೆ, ದಪ್ಪವಾಗಿ ಕಾಣ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾನನ್ ಬಾಲ್ ಶೋಲ್ಡರ್ಸ್ ಅಂತ ಏನ್ ಕರಿತೀವಿ ಆ ತರ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ವ್ಯಾಯಾಮ ಬಹಳ ಸೂಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಈ ವ್ಯಾಯಾಮ ಬಂದ್ಬಿಟ್ಟು ಒಂದು ಐಸೋಲೇಷನ್ ಎಕ್ಸಸೈಸ್ ಅಂತ ಕರೆಯಲ್ಪಡುವಂತದಾಗಿರುತ್ತೆ. ಯಾಕೆ ಅಂದ್ರೆ ಒಂದು ಜಾಯಿಂಟ್, ಒಂದು ಮಾಂಸಖಂಡದ ಮೇಲೆ ಕೆಲಸ ಮಾಡೋದ್ರಿಂದಾಗಿ ಇದನ್ನ ಐಸೋಲೇಷನ್ ಎಕ್ಸಸೈಸ್ ಅಂತ ಕರೆಯಲ್ಪಡುವಂತದಾಗಿರುತ್ತೆ. ಇದಕ್ಕೆ ಇದನ್ನ ಯಾರಿಗೆ ನೀವು ಸಜೆಸ್ಟ್ ಮಾಡ್ತೀರಾ ಸರ್ ಅಂತ ನೀವು ಕೇಳೋದಾಯ್ತು ಅಂದ್ರೆ, ಈ ಪರ್ಟಿಕ್ಯುಲರ್ ವ್ಯಾಯಾಮನ ಯಾರಿಗೆ ಸಜೆಸ್ಟ್ ಮಾಡ್ತೀರಾ ಅಂತ ನೀವು ಕೇಳೋದಾಯ್ತು ಅಂದ್ರೆ, ನಾನು ಹೇಳುವಂಥದ್ದು ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುವಂತ ಅಥ್ಲೀಟ್ಸ್ ಯಾರಿರ್ತಾರೆ, ಕ್ರೀಡಾಪಟುಗಳು ಯಾರಿರ್ತಾರೆ, ಬಾಡಿ ಬಿಲ್ಡರ್ಸ್ ಯಾರಿರ್ತಾರೆ, ಅಂಥವ್ರಿಗೆ ನಾನು ಈ ವ್ಯಾಯಾಮನ ಸಜೆಸ್ಟ್ ಮಾಡುವಂತದ್ದಾಗಿರುತ್ತೆ. ಯಾಕೆ ಸರ್ ಅಂತ ನೀವು ಕೇಳ್ಬೋದು. ಬಿಗಿನರ್ಸ್ ಯಾರಿರ್ತೀರಾ ಅವ್ರಿಗೆ ಸ್ಟ್ಯಾಂಡಿಂಗ್ ಇಲ್ಲ ಸಿಟ್ಟಿಂಗ್ ಅಲ್ಲಿ ಸೈಡ್ ಲ್ಯಾಟ್ರಲ್ ಮಾಡುವಂತ ವ್ಯಾಯಾಮ ಸೂಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುವಂತವ್ರು ಈ ಪರ್ಟಿಕ್ಯುಲರ್ ವ್ಯಾಯಾಮನ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೋದು, ಅವ್ರು ಜಾಸ್ತಿ ಪ್ರಮಾಣದ ತೂಕನ ಬಳಕೆ ಮಾಡೋದ್ರಿಂದಾಗಿ ಅವ್ರ ಪ್ರೊಸೀಜರ್ ಪೋಸ್ಚರ್ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಬಿಗಿನರ್ಸ್ ಸರಿಯಾಗಿ ಪ್ರೊಸೀಜರ್ ಪೋಸ್ಚರ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಇಂಜುರಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇದು ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋದಿಲ್ಲ, ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ವ್ಯಾಯಾಮ ಮಾಡ್ತಾ ಇರುವಂತವ್ರಿಗೆ ಸಜೆಸ್ಟ್ ಮಾಡುವಂತದ್ದಾಗಿರುತ್ತೆ. ಇದು ಒಂದ್ ಪಾರ್ಟ್ ಆಯ್ತು. ನಾನು ಕೊಟ್ಟಿದಂಗೆ ಸೆಟಪ್ ಅಂಡ್ ಪೋಸ್ಚರ್ ಮೊದಲಿಗೆ ಪಾಯಿಂಟ್ ಕೊಟ್ಟಿದ್ದೀನಿ. ಸೆಟಪ್ ಅಂಡ್ ಪೋಸ್ಚರ್ ಅಲ್ಲಿ ಏನ್ ಬೇಕಾಗುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಒಂದು ಅಡ್ಜಸ್ಟಬಲ್ ಬೆಂಚ್ ಬೇಕಾಗುತ್ತೆ. ಸಾಧಾರಣವಾಗಿ ಎಲ್ಲ ವ್ಯಾಯಾಮ ಶಾಲೆಗಳಲ್ಲೂ ಅಡ್ಜಸ್ಟಬಲ್ ಬೆಂಚ್ ಇದ್ದೇ ಇರುತ್ತೆ. ಇದನ್ನ ನೀವು 75-80 ಡಿಗ್ರಿ ಆಂಗಲ್ ಅಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಪ್ಯಾಡಿಂಗ್ ನಿಮ್ಮ ಅಡ್ಜಸ್ಟ್ಗೆ, ನಿಮ್ಮ ಲೆವೆಲ್ ಆಫ್ ಅಡ್ಜಸ್ಟ್ಮೆಂಟ್ ಹೆಂಗ್ ಬೇಕೋ ಆ ರೀತಿಯಾಗಿ ಸೆಟ್ ಮಾಡ್ಕೋಬಹುದು. ನಾನು ಒಂದು ಆಂಗಲ್ ಅಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನೀವು ಫ್ಲಾಟ್ ಆಗಿ ಇಟ್ಕೊಂಡು ಮಾಡ್ಬೋದಾಗಿರುತ್ತೆ. ಈ ರೀತಿಯಾದಂತ ಒಂದು ಸೆಟಪ್ ಬೇಕಾಗುತ್ತೆ. ಪೋಸ್ಚರ್ ಯಾವ ರೀತಿಯಾಗಿರ್ಬೇಕು ಸರ್ ಅಂತ ನೀವು ಕೇಳ್ಬೋದು. ಪೋಸ್ಚರ್ ಬಂದ್ಬಿಟ್ಟು ನಾನು ಮಂಡಿ ಮೇಲೆ ಬೋರ್ಡ್ ಮೇಲೆ ಕೂತ್ಕೊಂತೀನಿ, ಲೀನ್ ಆಗ್ತೀನಿ, ನನ್ನ ಎಡಗೈ ನಾನು ಯಾವ ಕಡೆ ಮಾಡ್ತಾ ಇದ್ದೀನಿ ಅದು ಆಪೋಸಿಟ್ ಸೈಡ್ ಅಂದ್ರೆ ಈ ತರ ನಾನು ಬೋರ್ಡ್ಗೆ ಲೀನ್ ಆಗ್ತೀನಿ. ಕ್ರಾಸ್ ಇರ್ಬಾರ್ದು, ನಾನು ಹಿಂಗೆ ಸೊಂಟ ಹಿಂಗೆ ಬಗ್ಗಿಸ್ಕೊಂಡಿರ್ಬಾರ್ದು, ಸ್ಟ್ರೈಟ್ ಇರಬೇಕಾಗತ್ತೆ. ಮುಂದೆ ನೋಡಬೇಕು, ನನ್ನ ನಾನು ಮಾಡುವಂತ ಕೈ ಏನಿದೆ ಅದು ನನ್ನ ದೇಹದ ಸೈಡ್ ಭಾಗದಲ್ಲಿ ಇರಬೇಕಾಗತ್ತೆ. ಈ ರೀತಿಯಾಗಿ ನಾನು ನನ್ನ ಪೋಸ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಸೆಟಪ್ ಅಂಡ್ ಪೋಸ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ರೇಂಜ್ ಆಫ್ ಮೋಷನ್ ಅಂತ ಕೊಟ್ಟಿದ್ದೀನಿ. ರೇಂಜ್ ಆಫ್ ಮೋಷನ್ ಅಲ್ಲಿ ಯಾವ ರೀತಿಯಾಗಿ ರೇಂಜ್ ಆಫ್ ಮೋಷನ್ ಮಾಡಬೇಕಾಗುತ್ತೆ ಇದರಲ್ಲಿ ಅಂತ ನೋಡೋದಾಯ್ತು ಅಂದ್ರೆ, ಒಂದು ಆವರೇಜ್ ವೆಯ್ಟ್ ತಗೊಳ್ಳಿ, ಮೊದಲು ಕಲಿಯತಕ್ಕ ಒಂದು ಆವರೇಜ್ ವೆಯ್ಟ್ ಇಟ್ಕೊಳ್ಳಿ. ಅದಾದ್ಮೇಲೆ ನೀವು ಹೋಗ್ತಾ ಹೋಗ್ತಾ ಯಾವ ಮಾಂಸಖಂಡಕ್ಕೆ ಲೋಡ್ ಬೀಳ್ತಾ ಇದೆ, ವ್ಯಾಯಾಮ ಆಗ್ತಾ ಇದೆ ಅಂತ ತಿಳ್ಕೊಂಡ್ಮೇಲೆ ನೀವು ಗ್ರ್ಯಾಜುವಲ್ ಆಗಿ ತೂಕನ ಜಾಸ್ತಿ ಮಾಡ್ಬೋದಾಗಿರುತ್ತೆ ಅಂತಾನೆ ಹೇಳ್ತೀನಿ. ಈ ರೀತಿಯಾಗಿ ನಾನು ಒಂದು ಮಾಡ್ರೇಟ್ ವೆಯ್ಟ್ ತಗೊಂಡಿದ್ದೀನಿ, ಪೋಸ್ಚರ್ ಅಲ್ಲಿ ಇರ್ತೀನಿ, ಬೋರ್ನ ಟೈಟ್ ಮಾಡ್ತೀನಿ, ಚೆಸ್ಟ್ ನ ಲಿಫ್ಟ್ ಮಾಡ್ತೀನಿ, ಸ್ಟ್ರೈಟ್ ಆಗಿ ಮಲಗಿರ್ತೀನಿ, ನಾನು ಬೆಂಡ್ ಆಗೋದಿಲ್ಲ, ಸ್ಟ್ರೈಟ್ ಆಗಿರ್ತೀನಿ. ಮುಂದೆ ನೋಡ್ತೀನಿ, ಮೇಲೆತ್ತೀನಿ, ಒಂದು ನೆಪ ಇಟ್ಕೊಳ್ಳಿ. ಮೇಲೆತ್ತಬೇಕಾದ್ರೆ ನಮ್ಮ ಭುಜಗಳಿಂದ ನನ್ನ ಹಸ್ತ ಸ್ವಲ್ಪ ಮೇಲಿದ್ರೆ ಸಾಕು, ಕೆಲವು ಮೇಲೆಲ್ಲ ಎತ್ತದೆ. ಈ ರೀತಿಯಾಗಿ ಮಾಡಬಾರ್ದು. ನೀವು ಭುಜಕ್ಕಿಂತ ನಿಮ್ಮ ಹಸ್ತ ಸ್ವಲ್ಪ ಮೇಲಿದ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಇದು ರೇಂಜ್ ಆಫ್ ಮೋಷನ್ ಅಂತ ಕರೆಯಲ್ಪಡುವಂತದ್ದಾಗಿರುತ್ತೆ. ಇಷ್ಟು ಮಾಡಿದ್ರೆ ಸಾಕಾಗಿರುತ್ತೆ. ಮತ್ತೆ ಮೂರನೇ ಪಾಯಿಂಟ್ ಅಲ್ಲಿ ಎಲ್ಬೋ ಮೂವ್ಮೆಂಟ್ ಅಂತ ಕೊಟ್ಟಿ. ಈ ಪರ್ಟಿಕ್ಯುಲರ್ ವ್ಯಾಯಾಮ ಮಾಡಬೇಕಾದ್ರೆ ನಿಮ್ಮ ಎಲ್ಬೋ ಸ್ಟ್ರೈಟ್ ಇರಬಾರ್ದು. ಪ್ರತಿಯೊಂದು ವ್ಯಾಯಾಮದಲ್ಲೂ ನಾನು ಹೇಳುವಂಥದ್ದು, ನೀವು ಎಷ್ಟು ನಿಮ್ಮ ಜಾಯಿಂಟ್ಗಳನ್ನ ಸ್ಟ್ರೈಟ್ ಆಗಿ ಇಟ್ಟಿರ್ತೀರಾ ಅಷ್ಟು ನಿಮ್ಮ ಜಾಯಿಂಟ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಒಂದು 95-98% ನಿಮ್ಮ ಕೈ
ನೆಟ್ ಆಗಿದ್ರೆ ಸಾಕಾಗುತ್ತೆ, ಸ್ಟ್ರೈಟ್ ಆಗಿದ್ರೆ ಸಾಕಾಗುತ್ತೆ. ಹಾಗಾಗಿ ಈ ವ್ಯಾಯಾಮದಲ್ಲೂ ನೀವು ಕೈನ ಸ್ಟ್ರೈಟ್ ಆಗಿ ಇಟ್ಕೋಬಾರ್ದು, ಸ್ವಲ್ಪ ಬೆಂಡ್ ಇಟ್ಕೋಬೇಕು. ಬೆಂಡ್ ಇಟ್ಕೊಂಡಿದ್ದಾಗ ಪೂರ್ತಿ ಪ್ರಮಾಣದ ತೂಕ ಏನಿದೆ ನಮ್ಮ ಭುಜಗಳ ಮೇಲೆ ಬರುತ್ತೆ ಅಂತಾನೆ ಹೇಳ್ಬೋದು. ಅದನ್ನು ಅಷ್ಟೇ, ನಾವು ಸ್ವಲ್ಪ ಕೈನ ಬೆಂಡ್ ಮಾಡಿ ಇಟ್ಕೊಂಡಿರ್ತೀವಿ, ಮೇಲೆತ್ತೀವಿ ಕೆಳಗಡೆ ಬಿಡ್ತೀವಿ, ಮೇಲೆತ್ತೀವಿ ಕೆಳಗಡೆ ಬಿಡ್ತೀವಿ. ನೀವು ಮಾಡೋ ಅಷ್ಟು ಕೌಂಟನ್ನು ಪೂರ್ತಿನೂ ನಿಮ್ಮ ಕೈ ಅದು ಎಲ್ಬೋ ಜಾಯಿಂಟ್ ಏನಿದೆ ಅದು ಬೆಂಡ್ ಆಗಿರ್ಬೇಕು ಅಂತಾನೆ ಹೇಳ್ತೀನಿ. ಇನ್ನು ಇದರಲ್ಲಿ ನೋಡ್ಕೋಬೇಕಾಗಿರುವಂತದ್ದು ಇನ್ನೊಂದು ಪಾಯಿಂಟ್ ಅಂದ್ರೆ, ಈ ಪರ್ಟಿಕ್ಯುಲರ್ ವ್ಯಾಯಾಮ ನಮ್ಮ ಪೂರ್ತಿ ಭುಜಕ್ಕೆ ಮಾಡುವಂತ ಒಂದು ವ್ಯಾಯಾಮ ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ತೀರಾ ಜಾಸ್ತಿ ಲೋಡ್ ಬೀಳುವಂತ ಮಾಂಸಖಂಡಗಳು ಯಾವುದು ಸರ್ ಅಂತ ಕೇಳೋದಾಯ್ತು ಅಂದ್ರೆ, ಆಂಟೀರಿಯರ್ ಮುಂಭಾಗ, ಲ್ಯಾಟ್ರಲ್ ಮಧ್ಯಭಾಗ, ಈ ಎರಡು ಮಾಂಸಖಂಡಗಳಿಗೆ ಇದರಲ್ಲಿ ಜಾಸ್ತಿ ಲೋಡ್ ಬೀಳುವಂತದ್ದಾಗಿರುತ್ತೆ. ಇದು ಪ್ರೈಮರಿ ಮಸಲ್ ಅಂತ ಕರೆಯಲ್ಪಡುವಂತದ್ದು. ಇದಕ್ಕೆ ಸಪೋರ್ಟ್ ಮಾಡುವಂತ ಸೆಕೆಂಡರಿ ಮಸಲ್ ಯಾವುದು ಸರ್ ಅಂತ ನೀವು ಕೇಳೋದಾಯ್ತು ಅಂದ್ರೆ, ಟ್ರಪೀಜಿಯಸ್ ಮಾಂಸಖಂಡ ಸೆಕೆಂಡರಿ ಮಸಲ್ ಅಂತ ಕರೆಯಲ್ಪಡುವಂತದ್ದಾಗಿರುತ್ತೆ. ಇನ್ನ ಬ್ರೀತಿಂಗ್ ಟೆಕ್ನಿಕ್ ಅಂತ ಕೊಟ್ಟಿದ್ದೀನಿ ನಾಲ್ಕನೇ ಪಾಯಿಂಟ್ ಅಲ್ಲಿ. ಬ್ರೀತಿಂಗ್ ಟೆಕ್ನಿಕ್ ಯಾವ ತರ ಇರಬೇಕು ಅಂದ್ರೆ, ಈ ಪರ್ಟಿಕ್ಯುಲರ್ ವ್ಯಾಯಾಮ ಮಾಡಬೇಕಾದ್ರೆ ನಾವು ಮಲ್ಕೊಂತೀವಿ, ಓನ್ನ ಟೈಟ್ ಮಾಡ್ತೀವಿ, ಚೆಸ್ಟ್ ನ ಲಿಫ್ಟ್ ಮಾಡ್ತೀವಿ, ಮುಂದೆ ನೋಡ್ತಾ ಇರ್ತೀವಿ, ಮುಂದೆ ನೋಡ್ತಾ ನೋಡ್ತಾ ಮೇಲೆ ಎತ್ತಬೇಕಾದ್ರೆ ಎಕ್ಸೇಲ್ ಉಸಿರನ್ನ ಹೊರಗಡೆ ಬಿಡಬೇಕು, ಇನ್ಹೇಲ್ ಕೇಳ್ಕೋಬೇಕು, ಉಸಿರನ್ನ ಹೊರಗಡೆ ಬಿಡಬೇಕು, ಉಸಿರನ್ನ ಎಳ್ಕೋಬೇಕು, ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಔಟ್ ಇನ್. ಈ ರೀತಿಯಾಗಿ ನೀವು ಬ್ರೀತ್ ಇನ್ ಬ್ರೀತ್ ಔಟ್ನ ಮಾಡಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಪಿಂಚ್ ಪಾಯಿಂಟ್ ನಿಮಗೆ ಕಿವಿ ಮಾತು ಹೇಳುವಂಥದ್ದು ಏನು ಅಂದರೆ, ನೀವು ಕೈ ಮೇಲೆತ್ತಿದಾಗ ಆದಷ್ಟು ಒಂದು ಇಲ್ಲ ಎರಡು ಸೆಕೆಂಡ್ ಇಲ್ಲ ಮೂರು ಸೆಕೆಂಡು ಅಲ್ಲೇ ಅದೇ ಪೊಸಿಷನಲ್ಲಿ ನಿಲ್ಸೋದಕ್ಕೆ ಟ್ರೈ ಮಾಡಿ. ನೀವು ಯೂಸ್ ಮಾಡ್ತಾ ಇರೋಂಥ ಬಳಕೆ ಮಾಡ್ತಾ ಇರೋಂಥ ಪೂರ್ತಿ ತೂಕ ಏನಿದೆ ಆ ಮಾಂಸಖಂಡಗಳ ಮೇಲೆ ಬೀಳೋದ್ರಿಂದಾಗಿ ಅತಿ ಹೆಚ್ಚಿನ ಲಾಭದಾಯಕವಾದಂಥ ವ್ಯಾಯಾಮ ಇದು, ಇದನ್ನ ಮಾಡ್ಕೋಬೋದಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಾವು ಎತ್ತೋದು ಇಳಿಸೋದು ಕೆಲವು ನೋಡಿದ್ದೀನಿ ಮಲ್ಕೊಂಡಿರ್ತಾರೆ, ಈ ರೀತಿ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತೂಕ ನಾವೇನ್ ಬಳಕೆ ಮಾಡ್ತಾ ಇರ್ತೀವಿ ಆ ಪೂರ್ತಿ ತೂಕ ನಮ್ಮ ಮಾಂಸಖಂಡಗಳ ಮೇಲೆ ಬರೋಕ್ಕಿಂತ ಮುಂಚೆನೆ ನಾವು ರಿಲೀಸ್ ಮಾಡ್ಬಿಡೋದ್ರಿಂದಾಗಿ ಸರಿಯಾಗಿ ಎಕ್ಸಸೈಸ್ ಆಗಲ್ಲ, ವ್ಯಾಯಾಮ ಆಗೋದಿಲ್ಲ, ಅದ್ರ ಜೊತೆ ಜೊತೆಗೆ ಇಂಜುರಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಹೇಳಿದಂಥದ್ದು, ನೀವು ಮೇಲೆತ್ತಿದಾಗ ಒಂದೆರಡು ಸೆಕೆಂಡ್ ಇಲ್ಲ ಮೂರು ಸೆಕೆಂಡ್ ನಿಲ್ಸೋದ್ರಿಂದ ಪೂರ್ತಿ ಪ್ರಮಾಣದ ತೂಕ ಏನಿರುತ್ತೆ ಅದು ನಮ್ಮ ಮಾಂಸಖಂಡಗಳ ಮೇಲೆ ಬಿಡೋದ್ರಿಂದಾಗಿ ಅತಿ ಕಮ್ಮಿ ಸಮಯದಲ್ಲಿ ಅತಿ ಹೆಚ್ಚಿನ ಲಾಭ ಪಡಿಬೋದಾಗಿರುತ್ತೆ ಈ ವ್ಯಾಯಾಮದಲ್ಲಿ ಅಂತಾನೆ ಹೇಳ್ಬೋದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಮ ಶೋಲ್ಡರ್ ವ್ಯಾಯಾಮ ಮಾಡಬೇಕಾದ್ರೆ, ಭುಜಗಳಿಗೆ ವ್ಯಾಯಾಮ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ವ್ಯಾಯಾಮನ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದು ಜೊತೆಗೆ ಈ ವ್ಯಾಯಾಮ ಮಾಡೋದ್ರ ಜೊತೆ ಜೊತೆಗೆ ಇನ್ನೊಂದು ನೀವು ಗಮನ ಇಟ್ಟು ನೋಡ್ಕೋಬೇಕಾಗಿರುವಂಥದ್ದು, ಯಾವಾಗಲೇ ಆಗಲಿ ಏನೇ ಆಗಲಿ ವ್ಯಾಯಾಮ ಮಾಡೋದಕ್ಕೆ ಒಂದು ಗಂಟೆ ಮುಂಚೆ ನೀವು ಯಾವುದನ್ನ ಕಾಂಪ್ಲೆಕ್ಸ್ ಪ್ರಮಾಣದ ಆಹಾರನ ಸೇವನೆ ಮಾಡಿರಬೇಕು, ಮತ್ತೆ ವ್ಯಾಯಾಮಕ್ಕೆ ಒಂದು 5-10 ನಿಮಿಷದ ಮುಂಚೆ ಯಾವುದನ್ನ ಒಂದು ಹಣ್ಣನ್ನ ಸೇವನೆ ಮಾಡಿ ಅಂತ ಕಿವಿ ಮಾತು ಹೇಳ್ತಾ, ಮತ್ತೆ ನನ್ನನ್ನು ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೀನಿ, ಫೇಸ್ಬುಕ್ ಐಡಿನ ಕೊಟ್ಟಿರ್ತೀನಿ, ಅಲ್ಲೂ ನೀವು ಫಾಲೋ ಮಾಡ್ಬೋದಾಗಿರುತ್ತೆ. 1 ನಿಮಿಷದ ಒಂದು ವಿಡಿಯೋನ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್ ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್ ಬಾಯ್.